ನೀವು ವೃತ್ತಿಪರ ಸಿನಿಮಾ ನಟ ನಟಿಯರಾಗಬೇಕೆ? ಹಾಗಾದ್ರೆ ವೀಕ್ಷಿಸಿ ಸಿನಿಮಾ ಸ್ಕೂಲ್ ಪ್ರತಿ ಶುಕ್ರವಾರ ಸಂಜೆ 6ಕ್ಕೆ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ. ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲುವರೆ. ತೆಲುಗು ಮತ್ತು ತಮಿಳಿನ ಸೂಪರ್ ಹಿಟ್ ಚಿತ್ರಗಳು ಕನ್ನಡಕ್ಕೆ ರೀಮೇಕ್ ಆಗುತ್ತವೆ. ಆದರೆ ಕನ್ನಡ ಚಿತ್ರಗಳು ತಮಿಳು ಅಥವಾ ತೆಲುಗಿಗೆ ರೀಮೇಕ್ ಆಗುವುದು ಅಪರೂಪ ಎನ್ನುವುದು ಗಾಂಧಿನಗರದಲ್ಲಿ ಸಾಮಾನ್ಯವಾಗಿ ಕೇಳಿ ಬರುವ ಮಾತು. ಇಂಥ ಮಾತುಗಳ ನಡುವೆಯೇ ಈಗ ಕನ್ನಡದ ಚಿತ್ರವೊಂದು ತಮಿಳು ಮತ್ತು ತೆಲುಗು ಭಾಷೆಗೆ ರೀಮೇಕ್ ಆಗುತ್ತಿದ್ದು ಸದ್ಯದಲ್ಲಿಯೇ ಎರಡೂ ಭಾಷೆಗಳಲ್ಲಿ ತೆರೆಗೆ ಬರುತ್ತಿದೆ. ಅಂದ ಹಾಗೆ ಆ ಚಿತ್ರದ ಹೆಸರು ಕಾಲೇಜ್ ಕುಮಾರ. 2 ವರ್ಷಗಳ ಹಿಂದೆ ಕನ್ನಡದಲ್ಲಿ ತೆರೆಗೆ ಬಂದಿದ್ದ ಕಾಲೇಜ್ ಕುಮಾರ ಚಿತ್ರ ನಿಮಗೆ ನೆನಪಿರಬಹುದು. ಈಗ ಆ ಚಿತ್ರ ತೆಲುಗು ಮತ್ತು ತಮಿಳು ಎರಡೂ ಭಾಷೆಗೆ ರೀಮೇಕ್ ಆಗ್ತಿದೆ. ಎಲ್ ಪದ್ಮನಾಭ್ ನಿರ್ದೇಶನದ ಈ ಚಿತ್ರಕ್ಕೆ ಹರಿ ಸಂತೋಷ್ ಆಕ್ಷನ್ ಕಟ್ ಹೇಳಿದ್ದಾರೆ. ಒಟ್ಟಾರೆ ಕನ್ನಡದಲ್ಲಿ ಸೀನಿ ಪ್ರಿಯರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದ ಕಾಲೇಜ್ ಕುಮಾರ ತಮಿಳು ಮತ್ತು ತೆಲುಗಿನಲ್ಲಿ ಎಷ್ಟರ ಮಟ್ಟಿಗೆ ಪ್ರೇಕ್ಷಕರಿಗೆ ಇಷ್ಟ ಆಗ್ತಾನೆ ಅಂತ ಕಾದು ನೋಡಬೇಕಿದೆ. 2.5 ಗಂಟೆಯಲ್ಲಿ 1 ಗಂಟೆಯ ಕಥೆ. ನಿಜ ಜೀವನದಲ್ಲಿ ನಡೆದ ಘಟನೆ ಎಂದಾಗ ನೋಡುಗರಿಗೂ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತದೆ. ಇದೀಗ ಕನ್ನಡ ಚಿತ್ರರಂಗದಲ್ಲಿ ನಿಜ ಘಟನೆಗಳನ್ನು ಆಧರಿಸಿ 1 ಗಂಟೆಯ ಕಥೆಯೊಂದನ್ನು ತೆರೆ ಮೇಲೆ ತರಲು ಸಿದ್ಧಪಡಿಸಿದ್ದಾರೆ. ನೈಜ ಘಟನೆ ಆಧಾರಿತ 1 ಗಂಟೆಯ ಕಥೆ ಚಿತ್ರದ ಟ್ರೈಲರನ್ನು ಇತ್ತೀಚೆಗೆ ನಟ ದುನಿಯಾ ವಿಜಯ್ ಬಿಡುಗಡೆಗೊಳಿಸಿದರು. ಕೇರಳ, ಆಂಧ್ರಪ್ರದೇಶ, ಮಡಿಕೇರಿ ಸುತ್ತಮುತ್ತ ಸಿನಿಮಾ ಚಿತ್ರೀಕರಣ ನಡೆಸಲಾಗಿದೆ. ಮತ್ತೆ ಮುಂಗಾರು ಸಿನಿಮಾ ನಿರ್ದೇಶಿಸಿದ್ದ ದ್ವಾರ್ಕಿ ರಾಘವ್ ಚಿತ್ರಕಥೆ ಸಾಹಿತ್ಯ ಬರೆದು ನಿರ್ದೇಶನ ಮಾಡಿದ್ದಾರೆ. ಅಜಯ್ ರಾಜ್, ಶನಾಯ ಕಾಟೆ, ಸ್ವಾತಿ ಶರ್ಮಾ, ಚಿದಾನಂದ್, ಪ್ರಶಾಂತ್ ಸಿದ್ಧಿ, ಚಂದ್ರಕಲಾ, ಯಶವಂತ್ ಸರ್ದೇಶ್ ಪಾಂಡೆ, ನಾಗೇಂದ್ರ ಶಾ, ಮಿಮಿಕ್ರಿ ಗೋಪಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವ 1 ಗಂಟೆಯ ಕಥೆ ಚಿತ್ರದಲ್ಲಿ ಬರೋಬ್ಬರಿ 130ಕ್ಕೂ ಹೆಚ್ಚು ಕಲಾವಿದರು ವಿವಿಧ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಹಾಡುಗಳಿಗೆ ಡೆನ್ನಿಸ್ ವಲ್ಲಭವ್ ಸಂಗೀತ ಸಂಯೋಜನೆ ಇದೆ. ಚಿತ್ರಕ್ಕೆ ಸೂರ್ಯಕಾಂತ್ ಛಾಯಾಗ್ರಹಣ, ಗಣೇಶ್ ಮಲ್ಲಯ್ಯ ಸಂಕಲನವಿದೆ. ಎಲ್ಲ ಅಂದುಕೊಂಡಂತೆ ನಡೆದರೆ ಮಾರ್ಚ್ ವೇಳೆಗೆ 1 ಗಂಟೆಯ ಕಥೆ ತೆರೆಗೆ ಬರುವ ಸಾಧ್ಯತೆ ಇದೆ. ಭಜರಂಗಿ ಲೋಕಿಯ ಭರ್ಜರಿ ಫೋಟೋಶೂಟ್. ಭಜರಂಗಿ ಸಿನಿಮಾ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಜಾಗ ಪಡೆದು ಪ್ರತಿಭಾನ್ವಿತ ನಟ ಸೌರವ್ ಲೋಕೇಶ್ ಈಗ ಸ್ಟೈಲಿಶ್ ಫೋಟೋಶೂಟ್ ಮಾಡಿಸಿ ಸದ್ದು ಮಾಡ್ತಿದ್ದಾರೆ. ಈಗಿನ ಟ್ರೆಂಡ್ನಲ್ಲಿ ಹೀರೋ ಹಾಗೂ ಹೀರೋಯಿನ್ಗಳು ಫೋಟೋಶೂಟ್ ಮಾಡಿಸುವುದು ಸಹಜ. ಆದರೆ ವಿಲನ್ ಪಾತ್ರದಲ್ಲಿ ಗುರುತಿಸಿಕೊಂಡಿರುವ ನಟ ಫೋಟೋಶೂಟ್ ಮೊರೆ ಹೋಗುವುದು ಅಪರೂಪ. ಸೌರವ್ ಲೋಕಿಯ ಈ ಭರ್ಜರಿ ಫೋಟೋಶೂಟ್ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ. ಸೌರವ್ ಲೋಕೇಶ್ ಅವರ ಫೋಟೋಶೂಟ್ ನೋಡಿದವರು ಲೋಕಿ ಏನಾದರೂ ಹೀರೋ ಆಗಿ ನಟಿಸುವ ಸಿದ್ಧತೆ ಮಾಡ್ಕೋತಿದ್ದಾರಾ ಎಂಬ ಅನುಮಾನ ಬಗೆಹರಿಸಿಕೊಳ್ಳಲು ಸ್ವತಃ ಅವರನ್ನೇ ಸಂಪರ್ಕಿಸಿದಾಗ ಆಗಲೇ ಗೊತ್ತಾದದ್ದು ಈ ಫೋಟೋಶೂಟ್ ಮಾಡಿಸಿದ್ದು ಹೀರೋ ಆಗಕ್ಕಲ್ಲ, ವಿಲನ್ ಹವ ಹೆಚ್ಚಿಸಲು ಅಂತ. ಬಿಚ್ಚುಗತ್ತಿ ಬಿಚ್ಚಿಟ್ಟ ಅದ್ಭುತ ಕತೆ. ಚಂದನವನದಲ್ಲಿ ಇದೊಂದು ಐತಿಹಾಸಿಕ ಚಿತ್ರವಾದರೂ ಇದನ್ನು ಚಾರಿತ್ರಿಕ ಸಿನಿಮಾ ಎನ್ನುವುದೇ ಹೆಚ್ಚು ಸೂಕ್ತ. ಏಕೆಂದರೆ ಈ ಸಿನಿಮಾದ ಹೈಲೈಟ್ 3 ಪಾತ್ರಗಳು, ಅಂದರೆ ಬಿಚ್ಚುಗತ್ತಿ ಭರಮಣ್ಣ ನಾಯಕ, ದಳವಾಯಿ ಮುದ್ದಣ್ಣ ಹಾಗೂ ಗುಡಿಕೋಟೆ ರಾಜಕುಮಾರಿ ಸಿದ್ಧಾಂಬೆ. ಚಿತ್ರಕಥೆ ಈ 3 ಪಾತ್ರಗಳ ಮೇಲೆ ರಚಿತವಾಗಿದ್ದಷ್ಟೇ ಅಲ್ಲ, ಚಿತ್ರದಲ್ಲಿ ಅತಿ ಹೆಚ್ಚು ರಾರಾಜಿಸಿದ್ದು ಈ 3 ಪಾತ್ರಗಳೇ ಆದರೂ 16ನೇ ಶತಮಾನದಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಐತಿಹಾಸಿಕ ಘಟನೆಗಳ ಕುರಿತು ಸಾಹಿತಿ ಡಾಕ್ಟರ್ BL ವೇಣು ರಚಿಸಿದ್ದ ಕಾದಂಬರಿ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ. ಇದನ್ನು ಆಧಾರವಾಗಿಟ್ಟುಕೊಂಡು ನಿರ್ದೇಶಕ ಹರಿ ಸಂತೋಷ್ ತಮ್ಮದೇ ಶೈಲಿಯ ದೃಶ್ಯಾವಳಿಗಳ ಮೂಲಕ ಈ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ಭರಮಣ್ಣನ ಪಾತ್ರದಲ್ಲಿ ನಾಯಕ ರಾಜವರ್ಧನ್ ಇಲ್ಲಿ ಅಪಾರ ಶ್ರಮ ವಹಿಸಿ ತಮ್ಮ ಪ್ರತಿಭೆಯ ಭರ್ಪೂರ್ ಪ್ರದರ್ಶನ ನೀಡಿದ್ದಾರೆ. ಬಿಚ್ಚುಗತ್ತಿಯ ವರಸೆಯ ಮೂಲಕ ಇವರು ಭರವಸೆಯ ನಾಯಕನಾಗುವ ಸೂಚನೆಗಳನ್ನು ತೋರಿಸಿದ್ದಾರೆ. ಸಿದ್ಧಾಂಬೆಯಾಗಿ ನಟಿಸಿರುವ ಹರಿಪ್ರಿಯ ಅಖಾಡಕ್ಕಿಳಿಯುವ ಮೂಲಕ ರಾಜಕುಮಾರಿಯಾಗಿ ಭರ್ಜರಿ ಪ್ರವೇಶ ನೀಡಿದ್ದಾರೆ. ಬಿಚ್ಚುಗತ್ತಿ ನಿರ್ದೇಶಕ ಹರಿ ಸಂತೋಷ್ ನಿರ್ಮಾಣ, ಬಿಚ್ಚುಗತ್ತಿ ಓಂ ಸಾಯಿ ಕೃಷ್ಣ ಪ್ರೊಡಕ್ಷನ್ನಲ್ಲಿ ಮೂಡಿಬಂದ ಚಿತ್ರ. ಚಿತ್ರದಲ್ಲಿ ರಾಜವರ್ಧನ್, ಹರಿಪ್ರಿಯಾ, ಪ್ರಭಾಕರ್, ಸ್ಪರ್ಶರೇಖಾ, ಶ್ರೀನಿವಾಸ್ ಮೂರ್ತಿ, ರಮೇಶ್ ಪಂಡಿತ್, ಎಸ್ ಶಿವರಾಮ್, ಪ್ರದೀಪ್ ಚಂದ್ರ, ಡಿಂಗ್ರಿ ನಾಗರಾಜ್ ಮತ್ತಿತರರು ಕಾಣಿಸಿಕೊಂಡಿದ್ದಾರೆ. ಶ್ರುತಿ ಹಾಸನ್ ಮುಂದುವರೆದ ಟ್ರೋಲ್ ವಾರ್.
ಶ್ರುತಿ ಹಾಸನ್ ಹಾಕಿದ್ದ ಫೋಟೋವೊಂದಕ್ಕೆ ಅನೇಕರು ತುಂಬಾ ತೆಳ್ಳಗಿದ್ದೀರಾ, ವಯಸ್ಸಾದಂತೆ ಕಾಣ್ತಿದ್ದೀರಾ ಎಂದು ಕಮೆಂಟ್ಗಳನ್ನ ಮಾಡಿದ್ರು. ಇಂತಹ ಕಮೆಂಟ್ಗಳು ಬರಲಾರಂಭಿಸಿದ ತಕ್ಷಣ ಮತ್ತೊಂದು ಪೋಸ್ಟ್ ಅನ್ನ ಹಾಕುವ ಮೂಲಕ ನಟಿ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ. ತಾನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿರುವ ಸತ್ಯವನ್ನ ಬಾಯ್ಬಿಟ್ಟಿರುವ ನಟಿ, ಇದು ನನ್ನ ಬದುಕು, ನನ್ನ ಮುಖ, ನಾನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದೇನೆ, ಇದನ್ನು ಹೇಳಲು ನನಗೇನು ಮುಜುಗರ ಇಲ್ಲ, ಇದನ್ನು ಪ್ರಚಾರ ಮಾಡಬೇಕು ಅಂತಾನೂ ಇಲ್ಲ, ಹಾಗಂತ ಅದರ ವಿರುದ್ಧವೂ ನಾನಿಲ್ಲ, ಇದು ನಾನು ಇರಲು ಬಯಸುವ ರೀತಿ ಎಂದು ಹೇಳಿಕೊಂಡಿದ್ದಾರೆ. ಟ್ರೋಲಿಗರು ಆ ಪೋಸ್ಟ್ಗೆ ಮಾಡುತ್ತಿದ್ದ ಕಮೆಂಟ್ಗಳಿಗೆ ಖಡಕ್ಕಾಗಿ ಉತ್ತರಿಸಿರುವ ನಟಿ, ಇದು ನನ್ನ ಬದುಕು, ನನ್ನ ಮುಖ, ನನ್ನಿಷ್ಟ ಎಂದು ಹೇಳಿದ್ದಾರೆ. ಸುದ್ದಿ 6, ಅನಂತನ ಹೊಸ ಅವತಾರ. ಇನ್ನು 3 ವರ್ಷ ಕಳೆದರೆ ಚಿತ್ರೋದ್ಯಮದಲ್ಲಿ ಬರೋಬ್ಬರಿ 5 ದಶಕಗಳನ್ನು ಪೂರೈಸಲಿದ್ದಾರೆ ಹಿರಿಯ ನಟ ಅನಂತ್ನಾಗ್. ಆ ಸಾಧನೆಯನ್ನೇ ಗಮನದಲ್ಲಿಟ್ಟುಕೊಂಡು ಈ ಬಾರಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ರೆಟ್ರೋಸ್ಪೆಕ್ಟಿವ್ ಗೌರವ ನೀಡಿ ಅವರ 6 ಕ್ಲಾಸಿಕ್ ಸಿನಿಮಾಗಳನ್ನು ಬಿಗ್ ಸ್ಕ್ರೀನ್ ಮೇಲೆ ಮತ್ತೊಮ್ಮೆ ಪ್ರದರ್ಶನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅನಂತ್ನಾಗ್, ನಾನು ಮಠ ಆಶ್ರಮದಲ್ಲಿ ಬೆಳೆದವನು, ನನಗೆ ಧರ್ಮ ಕರ್ಮದಲ್ಲಿ ಅಪಾರ ನಂಬಿಕೆ ಇದೆ, ನಮ್ಮ ಹಣೆಬರಹದಲ್ಲಿ ಬರೆದದ್ದು ಆಗಿಯೇ ಆಗುತ್ತದೆ, ಸುಮ್ಮನೆ ಆಸೆ ಪಡುವುದರಲ್ಲಿ ನಾವು ಹೆಚ್ಚು ಕಾಲ ಕಳೆಯುತ್ತೇವೆ, ನಾನು ನಟನಾಗುತ್ತೇನೆ ಎಂದು ಹೊರಟವನೇ ಅಲ್ಲ, ಆಕ್ಸಿಡೆಂಟಲಿ ನಟನಾದವನು. ಹೀಗೆ ಟಿಪಿಕಲ್ ಆಗಿ ತಮ್ಮದೇ ಧಾಟಿಯಲ್ಲಿ ತಮ್ಮ ಹಣೆಬರಹದ ಬಗ್ಗೆ ತಾವೇ ಹೇಳಿಕೊಂಡರು ಹಿರಿಯ ನಟ ಅನಂತ್ನಾಗ್. ಬಜಾರ್ನೊಳಗೊಂದು ಕಾಮಿಡಿ ಬಜಾರ್. ಒಂದು ಮೊಟ್ಟೆಯ ಕಥೆ ಸಿನಿಮಾ ಮೂಲಕ ಎಲ್ಲರನ್ನೂ ನಗಿಸಿದ್ದ ರಾಜ್ ಶೆಟ್ಟಿ ಇದುವರೆಗೂ ಕೇಳಿರುವ ಕಥೆಗಳಲ್ಲಿ ಮತ್ತು ನಟಿಸಿರುವ ಸಿನಿಮಾಗಳಲ್ಲಿ ಮಾಯಾ ಬಜಾರ್ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕಥೆಯಂತೆ. ಜನ ಚಿತ್ರಮಂದಿರದೊಳಗೆ ಬಂದರೆ ಒಂದೊಳ್ಳೆ ಸಿನಿಮಾ ನೋಡಿದ ಫೀಲ್ನಲ್ಲಿ ವಾಪಸ್ ಹೋಗ್ತಾರೆ ಎಂದು ಹೇಳ್ತಾರೆ ವಶಿಷ್ಠ ಸಿಂಹ. ಮಾಯಾ ಬಜಾರ್ನಲ್ಲಿ ಸುಧಾರಾಣಿ, ಸಾಧು ಕೋಕಿಲ, ಅಚ್ಯುತ್ ಕುಮಾರ್ ಸೇರಿದಂತೆ ಸಾಕಷ್ಟು ಮಂದಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಕೂಡ ಒಂದು ಹಾಡಿನಲ್ಲಿ ವಿಶೇಷವಾಗಿ ಕಾಣಿಸಿಕೊಂಡಿದ್ದಾರೆ. ಮಾಯಾ ಬಜಾರ್ ಮೊದಲ ಫ್ರೇಮ್ನಿಂದ ಕೊನೆಯ ಫ್ರೇಮ್ವರೆಗೂ ನಗಿಸುತ್ತದೆ, ನಗಿಸುತ್ತಲೇ ಸಂಬಂಧಗಳ ಬಗ್ಗೆ ಹೇಳುತ್ತಾ ಹೋಗುತ್ತದೆ. ಪ್ರೇಕ್ಷಕ ಖುಷಿಯಿಂದ ಸಿನಿಮಾ ನೋಡಿಕೊಂಡು ಹೊರಬರುತ್ತಾನೆ ಎಂದು ತಮ್ಮ ಮಾತು ಮುಗಿಸುತ್ತಾರೆ ರಾಜ್ವಿ ಶೆಟ್ಟಿ. ಇನ್ನು DOP ಅಭಿಷೇಕ್ ಅವರ ಅದ್ಭುತ ಕೆಲಸ ಪ್ರತಿ ಫ್ರೇಮ್ನಲ್ಲೂ ಕಾಣುತ್ತದೆ. ಗಾಳಿಪಟ ಹಾರಿಸಿದ ಭಟ್ರಿಗೆ ಎಕ್ಸಾಮ್ ಟೆನ್ಷನ್. ನಿರ್ದೇಶಕ ಯೋಗರಾಜ್ ಭಟ್ ಆಗಾಗ ಪ್ರಸ್ತುತ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುಗಳನ್ನು ಬರೆಯುತ್ತಿರುತ್ತಾರೆ. ಚುನಾವಣೆ ಸಮಯದಲ್ಲೊಂದು, IPL ಟೈಮ್ನಲ್ಲೊಂದು ಹಾಡು ಬರೆದಿದ್ದ ಅವರು ಈಗ ತಾವು ನಿರ್ದೇಶನ ಮಾಡುತ್ತಿರುವ ಗಾಳಿಪಟ 2 ಚಿತ್ರಕ್ಕಾಗಿ ಎಕ್ಸಾಮ್ ಟೆನ್ಷನ್ ಬಗ್ಗೆ ಹಾಡು ಬರೆದಿದ್ದಾರೆ. ಚುನಾವಣೆ ಸಮಯದಲ್ಲಿ ಮತ್ತು IPL ಟೈಮ್ನಲ್ಲಿ ಹಾಡು ಬರೆದಿದ್ದ ಅವರು ಈಗ ತಾವು ನಿರ್ದೇಶನ ಮಾಡುತ್ತಿರುವ ಗಾಳಿಪಟ 2 ಚಿತ್ರಕ್ಕಾಗಿ ಎಕ್ಸಾಮ್ ಟೆನ್ಷನ್ ಬಗ್ಗೆ ಹಾಡು ಬರೆದಿದ್ದಾರೆ. ಗಣೇಶ್, ದಿಗಂತ್, ಲೂಸಿಯಾ, ಪವನ್ ಕುಮಾರ್ ಮುಖ್ಯ ಭೂಮಿಕೆಯಲ್ಲಿರುವ ಈ ಚಿತ್ರ 60%ರಷ್ಟು ಚಿತ್ರೀಕರಣ ಈಗಾಗಲೇ ಮುಕ್ತಾಯವಾಗಿದೆ. ಈ ಗ್ಯಾಪ್ನಲ್ಲಿ ಪರೀಕ್ಷೆ ಸೀಸನ್ ಶುರು ಆಗಿದ್ದರಿಂದ ಪರೀಕ್ಷೆನಾ ಬಡಿಯಾ ಎಂದು ಆರಂಭವಾಗುವ ಹಾಡನ್ನು ಭಟ್ರು ಬರೆದಿದ್ದಾರೆ. ಪರೀಕ್ಷೆ ಎನ್ನುವುದು ಎಲ್ಲರ ಬದುಕಿನಲ್ಲಿಯೂ ಕಾಡುವಂಥದ್ದು. ಕಾಲೇಜ್ನಿಂದ ಹೊರಬಂದು 50-60 ವರ್ಷಗಳಾದರೂ ಎಕ್ಸಾಮ್ ಟೆನ್ಷನ್ ಬಗ್ಗೆ ಕನಸುಗಳು ಬೀಳುತ್ತಲೇ ಇರುತ್ತವೆ. ಇದರಲ್ಲಿ ಪರೀಕ್ಷೆಗಾಗಿ ಓದುವ ವಿದ್ಯಾರ್ಥಿಗಳ ತಲ್ಲಣವನ್ನು ಹೇಳಿದ್ದೇನೆ, ಜೊತೆಗೆ ಪರೀಕ್ಷೆಯನ್ನು ಒಂದು ರೀತಿಯಲ್ಲಿ ವ್ಯಂಗ್ಯ ಮಾಡಿದ್ದೇನೆ ಎಂದು ಹೇಳಿದ್ದಾರೆ ಯೋಗರಾಜ್ ಭಟ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.